ಮಂಜೋಣದವರ 48ನೇ ವರ್ಷದ ಹುಟ್ಟುಹಬ್ಬ. ಅದಕ್ಕೆ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಗ್ರಾಮದ ಗ್ರಾಮದೇವತೆ ಸಲ್ಲಾಪುರಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ಅನೇಕ ಯುವಕ ಮಿತ್ರರನ್ನ ಹಿರಿಯರನ್ನ ಅಭಿಮಾನ ಗಳಿಸಿ ಅವರೆಲ್ಲರೂ ಬೆಳಗ್ಗೆಯಿಂದ ಬಂದು ಮಂಜಣ್ಣನವರಿಗೆ ಶುಭ ಕೋರಿ ಹೋಗ್ತಾ ಇದ್ದಾರೆ. ನಾನು ಕೂಡ ಇವತ್ತು ಬಂದು ಅವರ ಆರೋಗ್ಯ ತಪಾಸಣಾ ಶಿಬಿರನ ನೋಡಿ ಮಂಜಣ್ಣನವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ರಾಜಕೀಯವಾಗೂ ಉನ್ನತ ಸ್ಥಾನಮಾನಗಳು ದೊರಕಲಿ ಅಂತೇಳಿ ಅವರ 48ನೇ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದೀವಿ. ಅದೇ ರೀತಿ ಸುಮಾರು ಒಂದು 4-5 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆನ ಮಂಜಣ್ಣನವರು ಇವತ್ತು ಮಾಡಿದ್ದಾರೆ. ಯಾರು ಬೇಕಾದರೂ ಬಂದು ಊಟ ಮಾಡಿಕೊಂಡು ಹೋಗ್ಬೋದು. ಅವ್ರಿಗೆ ಬೆಳಗ್ಗೆಯಿಂದನೂ ಶುಭ ಕೋರ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಅವ್ರ ಬಂಧು ಬಳಗದವರು, ಅವ್ರ ಸ್ನೇಹಿತರು, ಅವರ ಎಲ್ಲ ಜನ ಬಂದು ಶುಭ ಕೋರಿ ಹೋಗ್ತಾ ಇದ್ದಾರೆ. ಮನುಷ್ಯ ಎಲ್ಲೋ ಹುಡ್ತಾನೆ, ಎಲ್ಲೋ ಅಂತ್ಯ ಕಾಣ್ತಾನೆ. ಆದರೆ ಇದ್ದಂಥ ಅವಧಿಯಲ್ಲಿ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಹುಟ್ಟುಹಬ್ಬಕ್ಕೆ ನಿಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆ ನಾವು ಮುನರಾಜನವ್ರ 12ನೇ ತಾರೀಕು ಹುಟ್ಟುಹಬ್ಬ ಇತ್ತು, ಅದನ್ನು ಆಚರಿಸೋಕ್ಕಾಗಲಿಲ್ಲ. ಹಂಗೆ 15ನೇ ತಾರೀಕು ನಮ್ಮದು ಇದ್ರಿಂದ ಎರಡು ಒಟ್ಟಿಗೆ ಮಾಡೋಣ ಅಂತ ಒಂದು ಇದು ಮಾಡಿಕೊಂಡು ಹೆಲ್ತ್ ಕ್ಯಾಂಪ್ ಒಂದು ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪು, ಡೆಂಟಲ್ ಚೆಕಪ್ಪು ಎಲ್ಲ ಮಾಡಿದ್ವಿ. ಹಾಗೂ ನನಗೆ ಇದಕ್ಕೆಲ್ಲ ಸಹಾಯ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಅವರಿಗೆಲ್ಲ ಧನ್ಯವಾದಗಳು.